ರೀ ಪಬ್ಜಿ ನಾನು ಆಡ್ತೀನಿ ಕೊಡ್ರಿ. ಏ ಇದು ಹೆಣ್ಮಕ್ಳು ಆಡಬಾರ್ದ. ನಿಮ್ ಜೀವನ ಜೊತೆನೆ ಆಟ ಆಡಾಕತ್ತೀನಿ, ಇನ್ನು ಈ ಪಬ್ಜಿ ಯಾವ ಲೆಕ್ಕ? ಮಗನೇ, ನಾನು ನಿಂಗೊಂದು ಹುಡುಗಿ ನೋಡ್ತಾ ಇದ್ದೀನಿ, ಅವಳು ರೂಪವತಿ, ಗುಣವತಿ ಮತ್ತೆ ಭಾಗ್ಯವತಿ, ಗೊತ್ತಾ? ಅಯ್ಯಪ್ಪ, ನಾನ್ ಲವ್ ಮಾಡ್ತಾ ಅವ್ಳಿಗೆ ಇವಾಗ ಗರ್ಭವತಿ ಗೊತ್ತಾ? ಯಾಕ್ರಿ ಆ ಬಾಜು ಮನೆಯಾಕಿನ ಅಷ್ಟಕ್ಕೊಂದು ಮಿಟಕ್ಸ್ಲಾರ್ದಂಗ ನೋಡಕತ್ತೀರಿ? ಏ ಇಲ್ವಾ, ಆಕಿ ಉಟ್ಕೊಂಡಿದ್ ಸೀರೆ ಬಹಳ ಚಂದ ಕಾಣಕತ್ತೈತಿ, ಅದ್ ನೀ ಉಟ್ಕೊಂಡ್ರೆ ಹೆಂಗ್ ಕಾಣತಿ ಅಂತ ವಿಚಾರ ಮಾಡಕತ್ತಿದ್ದೆ. ರೀ ಮುಂದಿನ ವಾರ ನಿಮ್ ಬರ್ತ್ಡೇ ಐತಿ, ನಾ ಏನ್ ಗಿಫ್ಟ್ ಕೊಡ್ಲಿರಿ? ಇರ್ಲಿ ಬಿಡು, ಗಿಫ್ಟ್ ಎಲ್ಲ ಯಾಕ? ಶರ್ಟ್ ಕೊಡ್ಲೋ ಇಲ್ಲ ವಾಚ್ ಕೊಡ್ಲೋ? ಏನು ಬೇಡ ಸುಮ್ಮಿರ. ಮತ್ತೇನಾರ ಬೇಕು ಅದನ್ನಾರ ಹೇಳ್ರಲ್ಲ. ಅಷ್ಟು ಕೊಡಬೇಕಂತ ಅನ್ಸಿದ್ರ ಡೈವರ್ಸ್ ಕೊಟ್ಬಿಡು. ರೀ ಇಲ್ಲಿ ಕೇಳ್ರಿ, ಮನೆಯಿಂದ ಹೊರಗ್ ಹೋಗುವಾಗ ದೇವ್ರಿಗೆ ಕೈ ಮುಗಿದ್ ಹೋಗ್ರಿ, ಎಲ್ಲಾ ಚಲೋ ಆಕೇತಿ. ನನಗ ದೇವ್ರ ಮ್ಯಾಗಿನ ನಂಬಿಕೆ ಹೋಗ್ಬಿಟ್ಟೈತಿ. ಯಾಕ್ರಿ? ನಮ್ ಲಗ್ನ ದಿವ್ಸನು ದೇವ್ರಿಗೆ ಕೈ ಮುಗಿದ್ ಹೋಗಿದ್ಯಾ, ಏನ್ ಚಲೋ ಆಗಿದ್ ನನಗ? ಏ ಮಗು ಅಳಕತ್ತೈತ್ ನೋಡ್. ನಿನಗೆ ಎಷ್ಟು ಸಲ ಹೇಳಿನಿ ಬ್ಯೂಟಿ ಪಾರ್ಲರ್ ನಿಂದ ಬಂದು ಮಗುಗ್ ಮಾತಾಡಿಸ್ಬೇಡ ಅಂತ. ಹೊಟ್ಟೆಗೇನ್ ತಿಂತಿ? ಪಪ್ಪ ನಿಮ್ ಮಮ್ಮಿ ಅದು ಕೊಡತ್ತಿದ್ಲು. ನಿಮ್ ಮಮ್ಮಿ ಫೋಟೋ ಫೇಸ್ಬುಕ್ ಅಪ್ಲೋಡ್ ಮಾಡೋ ಬದ್ಲಿ ಓಎಲ್ಎಕ್ಸ್ ನ ಮಾಡ್ಬಿಟ್ಟಿ. ಅದಕ್ಕ ಯಾಕೋ ಮಗನೇ ತುಂಬಾ ಬೇಜಾರನಾಗದಿ, ಏನಾತ್ ಹೇಳ ನನಗರೆ. ಅದೇನ್ ಆಗಿಲ್ಲ ತಗೋ ಅಪ್ಪ, ನಿಂಗೆಲ್ಲ ಹೇಳಕ್ ಆಗಂಗಿಲ್ಲ. ಏ ಹೇಳು. ಏನಿಲ್ಲ ಬಿಡಪ್ಪ. ನಿಮ್ ದೋಸ್ತ್ ದೋಸ್ತ್ ಅಂತ ತಿಳ್ಕೊಂಡ್ ಹೇಳು. ಏನಿಲ್ಲ ಮಚ್ಚ, ನಿಮ್ ಅತ್ತಿಗೆ ಐಫೋನ್ 11 ಕೇಳಕತ್ತಾಳ. ಲೋಮೇಶನು ಒಂದ್ ಕ್ವಾರ್ಟರ್ ಸಾರಾಯಿ ಕುಡಿದು ಅವನ ಹುಡುಗಿಗೆ ಬಣ್ಣ ಹಚ್ಚಿ ಬಂದು ಕಾಲ್ ಮಾಡುತ್ತಾನೆ. ಹೆಂಗ್ ಹಚ್ಚೀನಿ ಬಣ್ಣ? ನಾ ಯಾರು ನಮ್ಮವ್ ಯಾರು ಅಂತ ಗೊತ್ತಾಗಂಗಿಲ್ಲ ಭಾಡೆ. ದೋಸ್ತ ಈಗಿನ ಕಾಲದಾಗ ಏನೇನ್ ಬದಲಾವಣೆ ಆಯ್ತು ಗೊತ್ತೈತನ? ಏನೇನ್ ಆಗಿತ್ತು? ಅವ್ವ ಹೋಗೆ ಮಾಮ್ ಆಯ್ತು, ಅಣ್ಣ ಅಥವಾ ತಮ್ಮ ಹೋಗೆ ಬ್ರೋ ಆಯ್ತು, ಅದ ಅಕ್ಕ ಅಥವಾ ತಂಗಿ ಹೋಗೆ ಸಿಸ್ ಆಯ್ತು, ಅದ ಗಂಡ ಹೋಗೆ ಹಬ್ಬಿ ಆಯ್ತು. ಅದ ಹೇಳ್ತೆ ಅನ್ನೋ ಶಬ್ದಕ್ಕೆ ಏನಾಗಿತ್ತು? ಆ ಧೈರ್ಯ ಇನ್ನೂ ತನ ಯಾರಿಗೂ ಬಂದಿಲ್ಲ, ಬರೋದನ್ನೂ ಇಲ್ಲ.